ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆರೋಗ್ಯವೇ ನಮ್ಮ ಭಾಗ್ಯ. ಪ್ರಸ್ತುತ ಈ ಸಮಾಜದಲ್ಲಿ ನಾವು ಆರೋಗ್ಯವಾಗಿರುವುದು ಬಹಳ ಮುಖ್ಯವಾಗಿದೆ. ಕೆಲವೊಂದು ಆಹಾರ ಪದ್ಧತಿಗಳಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎನ್ನುತ್ತಾರೆ ವೈದ್ಯ ನಿಪುಣರು. ಮಾನವರಿಗೆ ಸಿಗುವಂತಹ ಮುಖ್ಯವಾದ ಮಾಂಸಾಹಾರ ಪದಾರ್ಥಗಳಲ್ಲಿ ಮೀನುಗಳು ಸಹ ಒಂದು ಭಾಗವಾಗಿದೆ. ಈ ಮೀನುಗಳಲ್ಲಿ ಕೊಬ್ಬಿನಾಂಶ ಕಡಿಮೆ ಇದ್ದು ಪೋಷಕಾಂಶಗಳು ಹೇರಳವಾಗಿರುತ್ತವೆ. ಈ ಮೀನುಗಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆಗಾಗ ಮೀನುಗಳನ್ನು ತಿನ್ನುವುದರಿಂದ ಅದ್ಭುತವಾದ ಫಲಿತಾಂಶಗಳಿರುತ್ತವೆಂದು ಹೇಳುತ್ತಾರೆ ಪೋಷಕಾಹಾರ ನಿಪುಣರು. ಸ್ನೇಹಿತರೆ, ಮಾಂಸಾಹಾರ ತಿನ್ನುವವರಲ್ಲಿ ಹೆಚ್ಚು ಮಂದಿ ಮೀನನ್ನು ತಿನ್ನಲು ಇಷ್ಟಪಡುತ್ತಾರೆ. ಆದರೆ ಕೆಲವರಿಗೆ ಈ ಮೀನುಗಳನ್ನು ತಿನ್ನಲು ಇಷ್ಟವಿರುವುದಿಲ್ಲ. ಹೆಚ್ಚು ಮಂದಿ ಮೀನಿನ ದೇಹವನ್ನು ತಿಂದು ತಲೆಯನ್ನು ಬಿಸಾಡುತ್ತಾರೆ. ಆದರೆ ವಾಸ್ತವವಾಗಿ ಮೀನಿನ ಜೊತೆ ಮೀನಿನ ತಲೆಯನ್ನು ತಿಂದರೆ ನಮ್ಮ ಶರೀರಕ್ಕೆ ಒಳ್ಳೆಯದ ಅಥವಾ ತೊಂದರೆಯ? ಮತ್ತು ಈ ಮೀನಿನ ಜೊತೆ ಯಾವ ಆಹಾರವನ್ನು ತೆಗೆದುಕೊಳ್ಳಬಾರದು? ಈ ಮೀನುಗಳನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಯಾವ ರೀತಿಯ ಉಪಯೋಗಗಳಾಗುತ್ತವೆ ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್, ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೀನಿನ ದೇಹಕ್ಕಿಂತಲೂ ಮೀನಿನ ತಲೆ ಬಹಳ ಪೋಷಕಾಂಶಗಳಿಂದ ಕೂಡಿದೆ. ಮೀನಿನ ತಲೆಯಲ್ಲಿ ಅನೇಕ ವಿಟಮಿನ್ಗಳು, ಖನಿಜಗಳು ಮತ್ತು ಆರೋಗ್ಯಕರವಾದ ಕೊಬ್ಬು ಹೇರಳವಾಗಿರುತ್ತದೆ. ಮೀನಿನ ದೇಹದ ಜೊತೆ ಮೀನಿನ ತಲೆಯನ್ನು ಕೂಡ ತಿಂದರೆ ಈ ಕಡೆ ರುಚಿಗೆ ರುಚಿ, ಅದರ ಜೊತೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಹಾಗೆಯೇ ನಮ್ಮ ಭೂಮಂಡಲದಲ್ಲಿ ಸಿಗುವ ಆರೋಗ್ಯಕರವಾದ ಆಹಾರ ಪದಾರ್ಥಗಳಲ್ಲಿ ಈ ಮೀನುಗಳು ಕೂಡ ಒಂದು ಭಾಗವಾಗಿದೆ. ಏಕೆಂದರೆ ಈ ಮೀನುಗಳಲ್ಲಿ ಅತಿ ಹೆಚ್ಚು ಪ್ರೋಟೀನ್ಗಳು, ವಿಟಮಿನ್ಗಳು, ಕ್ಯಾಲ್ಸಿಯಂ, ಫಾಸ್ಫರಸ್, ವಿಟಮಿನ್ ಡಿಗಳಂತಹ ಅನೇಕ ರೀತಿಯ ಪೋಷಕಾಂಶಗಳ ಜೊತೆ ಸಮೃದ್ಧವಾಗಿರುತ್ತದೆ. ಅಷ್ಟೇ ಅಲ್ಲದೆ ಅಯೋಡಿನ್, ಐರನ್, ಜಿಂಕ್, ಮೆಗ್ನೀಷಿಯಂ, ಪೊಟಾಷಿಯಂಗಳಂತಹ ಮುಖ್ಯ ಖನಿಜಗಳು ಕೂಡ ಈ ಮೀನಿನ ತಲೆಯಲ್ಲಿ ಲಭಿಸುತ್ತವೆ. ಅಮ್ಯುನೋ ಆಸಿಡ್ ಇರುವ ಏಕೈಕ ಮಾಂಸಾಹಾರ ಈ ಮೀನು ಮಾತ್ರವೇ. ಅದೇ ರೀತಿಯಾಗಿ ಮಹಿಳೆಯರಿಗೆ ಬೇಕಾಗುವಂತಹ ಒಮೇಗಾ 3 ಫ್ಯಾಟಿ ಆಸಿಡ್ ಇವುಗಳಲ್ಲಿ ಹೇರಳವಾಗಿರುತ್ತದೆ. ಮೀನಿನ ಜೊತೆ ಅವುಗಳ ತಲೆಗಳನ್ನು ತಿನ್ನುವುದರಿಂದ ನಿಮ್ಮ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬಹುದು. ಏಕೆಂದರೆ ನಿಮ್ಮ ರಕ್ತದಲ್ಲಿ ಟ್ರೈಗ್ಲಿಸರೈಡ್ 30% ನಷ್ಟು ಕಡಿಮೆಯಾಗುತ್ತದೆ. ಇದರಿಂದ ನಿಮ್ಮ ದೇಹದಲ್ಲಿ ಕೊಬ್ಬು ಹೆಚ್ಚಾಗುವುದಿಲ್ಲ ಮತ್ತೆ ರಕ್ತನಾಳಗಳಲ್ಲೂ ಕೂಡ ಕೊಬ್ಬು ಶೇಖರಣೆಯಾಗದಂತೆ ತಡೆಯುತ್ತದೆ. ಇದರಿಂದ ಹೃದಯಕ್ಕೆ ಸಂಬಂಧಿಸಿದ ಎಂತಹ ಕಾಯಿಲೆಗಳು ಕೂಡ ಬರುವುದಿಲ್ಲ. ಇನ್ನೂ ಮುಖ್ಯವಾಗಿ ಈಗಾಗಲೇ ಹೃದಯ ಸಂಬಂಧಿ ಕಾಯಿಲೆಗಳಿದ್ದರೆ ವಾರದಲ್ಲಿ ಕನಿಷ್ಠ ಪಕ್ಷ 2-3 ಬಾರಿ ಮೀನುಗಳು ಮತ್ತು ಅದರ ತಲೆಯನ್ನು ತಿನ್ನುವುದು ಬಹಳ ಒಳ್ಳೆಯದು. ಕಾರಣ ಬೇರೆ ಮಾಂಸಾಹಾರಗಳು ಅಂದರೆ ಚಿಕನ್, ಮಟನ್ಗಳಿಗೆ ಹೋಲಿಸಿದಾಗ ಈ ಮೀನುಗಳಲ್ಲಿರುವ ಒಮೇಗಾ 3 ಫ್ಯಾಟಿ ಆಸಿಡ್ ಎನ್ನುವುದು ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು ಎಂದು ಅಮೆರಿಕನ್ ಆರ್ಟ್ ಅಸೋಸಿಯೇಷನ್ ತಮ್ಮ ಪರಿಶೋಧನೆಯಲ್ಲಿ ನಿರೂಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಮೇಗಾ 3 ಫ್ಯಾಟಿ ಆಸಿಡ್ ನಮ್ಮ ಕಣ್ಣುಗಳ ಆರೋಗ್ಯವನ್ನು ಮತ್ತು ಮೆದುಳಿನ ಆರೋಗ್ಯವನ್ನು ಕಾಪಾಡುತ್ತದೆ. ಇನ್ನು ಅದೇ ರೀತಿಯಾಗಿ ವಯಸ್ಸಾದವರಲ್ಲಿ ಸಹಜವಾಗಿ ಬರುವಂತಹ ಮರೆವು ಅಂದರೆ ಅಲ್ಜೀಮರ್ಸ್ನಿಂದ ಬಳಲುತ್ತಿರುವವರು ವಾರದಲ್ಲಿ 2-3 ಬಾರಿ ಈ ಮೀನುಗಳನ್ನು ತಿನ್ನುವುದರಿಂದ ಈ ಅಲ್ಜೀಮರ್ ಸಮಸ್ಯೆಯು ಹೇಳ ಹೆಸರಿಲ್ಲದೆ ಮಾಯವಾಗುತ್ತದೆ. ಮೀನನ್ನು ಹೆಚ್ಚಿಗೆ ತಿನ್ನುವುದರಿಂದ ನಮ್ಮ ಭಾವೋದ್ವೇಗಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ನಮಗೆ ಕೊಡುತ್ತದೆ. ಮೆದುಳಿನ ಆರೋಗ್ಯಕ್ಕೂ ಕೂಡ ಈ ಮೀನಿನ ಆಹಾರ ಬಹಳ ಒಳ್ಳೆಯದು. ಅಲ್ಲದೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮೀನುಗಳಲ್ಲಿರುವ ಡೋಪಾಮೈನ್ ಮತ್ತು ಸೆರೆಟೋನಿನ್ ಎಂಬ ಹಾರ್ಮೋನ್ಗಳು ನಮ್ಮ ಡಿಪ್ರೆಷನ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ನಿಮಗೆ ಯಾವಾಗಲಾದರೂ ಅತಿ ಹೆಚ್ಚು ಗೊಂದಲವಾದಾಗ ಅಥವಾ ಡಿಪ್ರೆಷನ್ಗೆ ಗುರಿಯಾಗುತ್ತಿದ್ದೇವೆ ಎಂದನಿಸಿದಾಗ ತಕ್ಷಣವೇ ಮೀನುಗಳನ್ನು ತಿನ್ನಿ. ಏಕೆಂದರೆ ಇವುಗಳಲ್ಲಿರುವ ಸಹಜವಾದ ಆಂಟಿ ಡಿಪ್ರೆಷನ್ ನಿಮ್ಮಲ್ಲಿರುವ ಡಿಪ್ರೆಷನ್ ಫೋರ್ಸ್ ಸ್ವಿಂಗ್ಸ್ ಜೊತೆ ಹೋರಾಡಲು ಸಹಾಯ ಮಾಡುವ ಗುಣಗಳನ್ನು ಹೊಂದಿರುತ್ತವೆ. ಈ ಒಮೇಗಾ 3 ಫ್ಯಾಟಿ ಆಸಿಡ್ಸ್ ಮತ್ತು ವಿಟಮಿನ್ ಡಿಗಳಿಂದ ನಮ್ಮಲ್ಲಿ ಹೆಚ್ಚಾಗುತ್ತಿರುವ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಇಡೀ ದಿನ ನಾವು ಉತ್ಸಾಹದಿಂದ ಇರುತ್ತೇವೆ.
ಇನ್ನೂ ಹೇಳುವುದಾದರೆ, ರಾತ್ರಿ ಸಮಯದಲ್ಲಿ ನಿದ್ರಾಹೀನತೆ ಸಮಸ್ಯೆಯನ್ನು ಎದುರಿಸುವವರು ಕ್ರಮವಾಗಿ ಮೀನುಗಳನ್ನು ತಿನ್ನಲೇಬೇಕು. ಏಕೆಂದರೆ ಒಂದು ಅಧ್ಯಯನದ ಪ್ರಕಾರ ಮೀನುಗಳನ್ನು ವಾರದಲ್ಲಿ 2-3 ಬಾರಿ ತಿನ್ನುವುದರಿಂದ ನಿದ್ರಾಹೀನತೆ ಎನ್ನುವುದು ಜೀವನದಲ್ಲಿ ಬರುವುದೇ ಇಲ್ಲ. ಇವುಗಳಲ್ಲಿ ವಿಟಮಿನ್ ಡಿ ಹೇರಳವಾಗಿರುವುದರಿಂದ ನಿಮ್ಮ ದೇಹವನ್ನು ಉತ್ಸಾಹವಾಗಿರಿಸುವುದಲ್ಲದೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಹಾಗೆಯೇ ನಿಮ್ಮ ಚರ್ಮವೂ ಕೂಡ ಆರೋಗ್ಯವಾಗಿರುತ್ತದೆ. ಹಾಗೆಯೇ ಮಂಡಿ ನೋವು, ಮಂಡಿ ವಾತ ಮತ್ತು ರುಮಟೈಡ್ ಆರ್ಥರೈಡ್ ಸಮಸ್ಯೆಗಳಿಂದ ಬಳಲುತ್ತಿರುವವರು ಕೂಡ ಈ ಮೀನುಗಳನ್ನು ಮತ್ತು ಅದರ ತಲೆಯನ್ನು ತಪ್ಪದೆ ತಿನ್ನಲೇಬೇಕು. ಗರ್ಭಿಣಿ ಸ್ತ್ರೀಯರು ಕೂಡ ಆಗಾಗ ಮೀನುಗಳನ್ನು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ವೈದ್ಯರು ಹೇಳುತ್ತಾರೆ. ಇಷ್ಟೇ ಅಲ್ಲದೆ ಟೈಪ್ 1 ಡಯಾಬಿಟಿಸ್ಗಳನ್ನು ತಡೆಯುವುದಕ್ಕೆ ಈ ಮೀನುಗಳಲ್ಲಿರುವ ಪೋಷಕಾಂಶಗಳು ಅತಿಯಾಗಿ ಸಹಕರಿಸುತ್ತವೆ. ಈ ಮೀನುಗಳಲ್ಲಿ ನಮ್ಮ ದೇಹಕ್ಕೆ ಸಿಗುವಂತಹ ವಿಟಮಿನ್ ಡಿ ಸೂರ್ಯನ ಕಿರಣಗಳಿಂದ ನಮಗೆ ಸಿಗುವಂತಹ ವಿಟಮಿನ್ ಡಿಗೆ ಸಮನಾಗಿರುತ್ತದೆ. ಸ್ನೇಹಿತರೆ, ಈಗಿನ ದಿನಗಳಲ್ಲಿ ಬಹಳ ಮಂದಿ ಅತಿ ತೂಕದ ಸಮಸ್ಯೆಯನ್ನು ಎದುರಿಸುತ್ತಿರುತ್ತಾರೆ. ತೂಕ ಕಡಿಮೆ ಮಾಡಲೇಬೇಕು ಎನ್ನುವವರು ಬೇರೆ ಇತರ ಮಾಂಸಾಹಾರಕ್ಕಿಂತಲೂ ಈ ಮೀನುಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ನಿಮ್ಮ ತೂಕವು ಬಹಳ ಬೇಗ ಕಡಿಮೆಯಾಗುತ್ತದೆಂದು ಆರೋಗ್ಯ ತಜ್ಞರು ಹೇಳುತ್ತಾರೆ. ಇನ್ನು ಮೀನು ಮತ್ತು ಮೀನಿನ ತಲೆಯನ್ನು ಹೆಚ್ಚಾಗಿ ತಿನ್ನುವುದರಿಂದ ಅಧಿಕ ರಕ್ತದೊತ್ತಡ, ಮಧುಮೇಹ, ಪಕ್ಷಪಾತ, ಕರುಳಿನ ಕ್ಯಾನ್ಸರ್, ಗಂಟಲಿನ ಕ್ಯಾನ್ಸರ್ ಮತ್ತು ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳು ಬರದಂತೆಯೂ ಕೂಡ ಕಾಪಾಡುತ್ತದೆ. ಆದರೆ ಸಿಹಿ ನೀರಿನಲ್ಲಿ ಬೆಳೆಯುವ ಮೀನುಗಳಿಗಿಂತಲೂ ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ಅಂದರೆ ಸಮುದ್ರದಲ್ಲಿ ಸಿಗುವ ಮೀನುಗಳಲ್ಲಿ ಒಮೇಗಾ-3 ಫ್ಯಾಟಿ ಆಸಿಡ್ ಹೆಚ್ಚಾಗಿರುತ್ತದೆ. ಆದ್ದರಿಂದ ಸಮುದ್ರದ ಮೀನುಗಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇನ್ನೂ ಮುಖ್ಯವಾಗಿ ಲೈಂಗಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಮೀನುಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ನಿಮ್ಮಲ್ಲಿರುವ ಶೃಂಗಾರ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಂತೆ ಮಾಡುತ್ತದೆ. ಮಕ್ಕಳಿಗೂ ಸಹ ಹೆಚ್ಚು ಹೆಚ್ಚು ಮೀನುಗಳನ್ನು ತಿನ್ನಿಸುವುದರಿಂದ ಅವರ ಜ್ಞಾಪಕ ಶಕ್ತಿ ವೃದ್ಧಿಸುವುದಲ್ಲದೆ ಅವರ ಬುದ್ಧಿಯೂ ಚುರುಕಾಗುತ್ತದೆ. ಆದ್ದರಿಂದ 15 ವರ್ಷದ ಕೆಳಗಿನ ಮಕ್ಕಳು ವಾರಕ್ಕೆ ಒಮ್ಮೆಯಾದರೂ ಮೀನುಗಳನ್ನು ತಿನ್ನಬೇಕು. ಹಾಗೆಯೇ ಮುಖ್ಯವಾಗಿ ಮಹಿಳೆಯರ ಮುಟ್ಟಿನ ಸಮಸ್ಯೆಗಳಿಂದಲೂ ಸಹ ಮುಕ್ತಿ ಪಡೆಯಬಹುದು. ಸ್ನೇಹಿತರೆ, ಇಷ್ಟೆಲ್ಲ ಉಪಯೋಗವಿರುವ ಈ ಮೀನುಗಳನ್ನು ತಿಂದಾಗ ನಮಗೆ ಯಾವ ಸಮಯದಲ್ಲಿ ತೊಂದರೆಯಾಗುತ್ತದೆಂದು ಈಗ ತಿಳಿಯೋಣ. ಸ್ನೇಹಿತರೆ, ಯಾವ ಮೀನುಗಳಲ್ಲಿ ಮೆರ್ಕ್ಯುರಿ ಅಂದರೆ ಪಾದರಸದ ಅಂಶ ಹೆಚ್ಚಿರುತ್ತದೋ ಅಂತಹ ಮೀನುಗಳನ್ನು ಅವಾಯ್ಡ್ ಮಾಡಬೇಕು. ಗರ್ಭಿಣಿ ಸ್ತ್ರೀಯರು ಮತ್ತು ಅತಿ ಚಿಕ್ಕ ಮಕ್ಕಳು ಇಂತಹ ಮೀನುಗಳನ್ನು ತಿನ್ನಲೇಬಾರದು. ಏಕೆಂದರೆ ಇಂತಹ ಮೀನುಗಳನ್ನು ತಿಂದಾಗ ದೇಹವು ಶೇಕ್ ಆಗುವುದು, ಮರೆವು ಹೆಚ್ಚಾಗುವುದು, ಕೈಕಾಲುಗಳಲ್ಲಿ ನವೆ, ತುರಿಕೆಗಳಂತಹ ಸಮಸ್ಯೆಗಳು ಎದುರಾಗುತ್ತವೆ. ಸ್ನೇಹಿತರೆ, ಈ ಮೀನುಗಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಾದರೂ ಕೂಡ ಕೆಲವೊಂದು ರಿಸರ್ಚ್ ಪ್ರಕಾರ ಈ ಮೀನುಗಳು ಮತ್ತು ಹಾಲನ್ನು ಒಂದೇ ಬಾರಿ ಸೇವಿಸಬಾರದು ಎಂದು ಹೇಳುತ್ತಾರೆ. ಹಾಗೆಯೇ ಮೀನುಗಳು ಮತ್ತು ಮೊಸರನ್ನು ಕೂಡ ಯಾವುದೇ ಕಾರಣಕ್ಕೂ ಒಂದೇ ಸಮಯದಲ್ಲಿ ಸೇವಿಸಬಾರದು. ಇದರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಹಲವು ರೀತಿಯ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆಂದು ರಿಸರ್ಚ್ನಲ್ಲಿ ಹೇಳಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.